ರಮೇಶ್ ಅವರು ಇವತ್ತು ಗೃಹ ಸಚಿವರು ಇದ್ದಾರೆ, ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ನೋಡೋಣ, ಅವ್ರಿಗೇನು ಅದೃಷ್ಟ ಇದೆ. ನಾನು ಹೇಳಿದ್ದೆ ಹಿಂದೆ ಒಂದ್ಸರಿ, ಈ ಡಾಕ್ಟ್ರೇ, ನಾನು ನಮ್ಮ ರೆಡ್ಡಿ ಇಬ್ರು ಎಲ್ಲೋ ಬರೋವಾಗ ಒಂದ್ ದಿವಸ ಹೇಳಿದ್ದೆ, ಆಯ್ತಪ್ಪ ನಿಂದು ಅದೃಷ್ಟ ಐತೆ ನಡೆಸ್ತಾ ಇರೋ ನಿಂದು ಅಂತ ಹೇಳಿದ್ದು. ಮುಂದೆ ಅದೃಷ್ಟ ಇದೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಅದೃಷ್ಟಪೂರ್ವಕವಾಗಿ ನಾವೆಲ್ಲ ಕೆಲಸನೂ ಮಾಡ್ತೀವಿ, ಅದ್ರ ಬಗ್ಗೆ ಯಾವುದೇ ಇರಲಿಲ್ಲ. ನಮ್ಮ ಜಿಲ್ಲೆಯಿಂದ ಒಬ್ಬ ಮನುಷ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೆಚ್ಚು ಸಂತೋಷ. ನಾವೆಲ್ಲರೂ ಮುಖ್ಯಮಂತ್ರಿ ಆದಂಗೆ ಅಂದರೆ ನಾವು ಭಾವಿಸೋರು. ಅದೇ ಸಿದ್ದರಾಮಯ್ಯನವ್ರು ಇರೋವರೆಗೆ ನಾವು ಸಿದ್ದರಾಮಯ್ಯನವ್ರ ಪರ, ನಾವು ಅಷ್ಟೇ ಅವರು ಅಷ್ಟೇ. ಸಿದ್ದರಾಮಯ್ಯನವರು ಅವರು ನನಗೆ ಬೇಡಪ್ಪ ಅಂತ ಅಂದರೆ ನಮಗೆ ಮುಖ್ಯಮಂತ್ರಿ ಪರಮೇಶ್ವರ್ ಆಗಬೇಕು ಅಂತಕ್ಕಂಥವ್ರು ನಾವು ಅಂತ ಹೇಳಿ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಈ ಪ್ರಶ್ನವ್ರು ಏನಾದ್ರು ಒಂದು ಹೇಳದೇ ಇದ್ರೆ ಅವ್ರು ಈಗ ನೋಡಿ ಅದೇ ಹೊಡಿತಾರೆ, ಬೇರೆಲ್ಲ ಒಂದು ಹೇಳಕ್ಕಿಲ್ಲ. ರಾಜಣ್ಣ ಇಲ್ಲಿ ಬಂದಿಂಗ್ ಯಾಕೆ ನಮ್ಗೆ ಎ ಸಿ ಸಿ ಅವ್ರು ಹೇಳೋರ ಏರು ಮಾತಾಡ್ಕೊಡುದು ಅಂತ. ನಾವು ಮಾತಾಡಾಗಿಲ್ಲ, ಆದರೂ ಕೂಡ ಈ ಸಂದರ್ಭಕ್ಕೆ ಯಾಕೆಂದ್ರೆ ಭಾಳ ದಿವಸ ಆಯಿತು ನಾನು ಇವರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳು ತಾವೆಲ್ಲ ಕೊಟ್ಟಿದ್ದೀರಿ. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನನ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆಯನ್ನು ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದು ಮಾಡಿದ್ದೇನೆ. ಆದ್ದರಿಂದ ನಾನೇನು ಬೇರೆ ಯಾವುದಕ್ಕೂ ಏನು ಅಜ್ಜವನು ಏನಲ್ಲ. ಎ ಸಿ ಸಿನವರು ಹೇಳಿರ್ಬೋದು ಮಾತಾಡಬಾರ್ದು ಅಂತ, ಮಾತಾಡಿದ್ರೆ ಮುಗ್ದೋಯ್ತಲ್ಲ ಇನ್ನು ತಿರುಗಿ ಮಾತಾಡಲ್ಲ ಅಂತ ಹೇಳ್ಕೊಂಡಿರೋದು. ಆದ್ದರಿಂದ ಮುಂದೆ ಅವರಿಗೆ ಒಳ್ಳೆ ಉಜ್ವಲವಾದಂತಹ ರಾಜಕೀಯ ಭವಿಷ್ಯ ಇದೆ. ಆ ಭವಿಷ್ಯವನ್ನು ನಾವೆಲ್ಲ ನೋಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಕಾತರರಾಗಿದ್ದೇವೆ. ನಾನಂತೂ ಇನ್ನು ಮುಂದೆ ಯಾವುದು ಚುನಾವಣೆಗೆ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಕೂಡ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪಕ್ಷ ಅಂದರೆ ನೀವೇನೆ, ಬಿಜೆಪಿನೂ ಅಲ್ಲ ಏನೂ ಅಲ್ಲ, ನೀವು ಅಂದರೆ ನಮ್ಮ ಸ್ನೇಹಿತರುಗಳು ಇರೋದು. ಗೊತ್ತಾಯ್ತಾ, ಹೇಳಿದ್ದೀನಲ್ಲ ಎಲ್ಲ, ಹೇಳಿದ್ ಕೇಳಿಸ್ಕೊಂಡಿದ್ದೀರೋ ಇಲ್ವೋ? ಸರಿ ಅಷ್ಟೇ. ಯಾವುದು ರೀ? ನಾನು ನನ್ನ ಜೀವಮಾನದಲ್ಲಿ ಏನೆಲ್ಲ ನಾನು ಹೇಳಿದ್ದೀನಿ ಯಾವುದು ಸುಳ್ಳಾಗಿಲ್ಲ. ನಡೀರಿ ಎಲ್ಲ ವಿಚಾರದಲ್ಲೂ, ಎಲ್ಲ ವಿಚಾರದಲ್ಲೂ ನಾನು ಏನೇನು ಹೇಳಿದ್ದೀನಿ ಅದು ಯಾವುದು ಅಸತ್ಯ ಆಗಿಲ್ಲ. ಆಗುತ್ತೆ ನೋಡ್ರಿ, ಸಿದ್ದರಾಮಯ್ಯನವ್ರು ಯಾವತ್ತು ಬಿಡ್ತಾರೋ ಆಮೇಲೆ ಇವ್ರು ಮುಖ್ಯಮಂತ್ರಿ ಆಗ್ತಾರೆ. ನಡೀರಿ ಅಂತ ಅವ್ರು ಇರಲಿ, ಸಂತೋಷ. ಏನು ಜಾರಕಿಹೊಳಿ ಏನು ಮಾಡ್ತಾರೆ ನೋಡಿ, ನನಗೆ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನೋ. ಏಯ್ ವಾಗೀಶ್, ಸುಮ್ಮನೆ ನೀನೇ ಯಾಕೆ ನಾನು ಡಿ ಸಿ ಎಮ್ ಅಂತ ಹೇಳ್ಕೊಂಡಿದ್ದೀನ? ನನಗೆ ಸಾಕಯ್ಯ, ನಾವು ಇಲ್ಲಿ ತನಕ ಬಂದಿರೋದೇ ಸಾಕು, ನಾವು ಅಷ್ಟಕ್ಕೆ ಖುಷಿ ಪಡೋರು. ನಾನು ಅವ್ರ ಸ್ನೇಹಿತನಾಗಿರ್ತೀನಿ, ಸ್ನೇಹಿತನಾಗಿರ್ತೀನಿ ಅಷ್ಟೇ. ನನಗೆ ಯಾವ ಅಧಿಕಾರನೂ ಬೇಡ. ಇನ್ನೇನಪ್ಪ ಇದಕ್ಕೇನಾ?